ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕೆ ಪಿ ಆಸ್ಟ್ರಾಲಜಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಕ್ಷತ್ರನಾಡಿ ಸ್ಟೂಡೆಂಟ್, ನನ್ನ ಗುರುಗಳು ಡಾಕ್ಟರ್ ದಿನೇಶ್ ಗುರುಜಿಯವರು, ನನ್ನ ಹೆಸರು ಮಂಜುನಾಥ್. ಗುರುಗಳಿಗೆ ಒಂದು ನಮಸ್ಕಾರಗಳು. ಓಂ ಗುರುಭ್ಯೋ ನಮಃ, ಹರಿ ಓಂ, ಓಂ ಘಂ ಗಣಪತಯೇ ನಮಃ. ನೆಕ್ಸ್ಟು ಲವ್ ಬ್ರೇಕಪ್ ಬಗ್ಗೆ ಕಾಂಬಿನೇಷನ್ ಏನು ಅಂತ ತಿಳಿಸ್ಕೊಡ್ತೀನಿ. ಈ ಕೆ ಪಿ ಚಾರ್ಟಲ್ಲಿ ಮೇಲೆ ಕ್ಲಿಕ್ ಮಾಡಿ ನಕ್ಷತ್ರ ನಡಿಗೆ ಹೋಗಿ ಲವ್ ಬ್ರೇಕಪ್ ಕಾಂಬಿನೇಷನ್ ಏನಪ್ಪ, ಈ ಫೈವ್ ಮತ್ತು ಸಿಕ್ಸ್ ಕಾಂಬಿನೇಷನ್ನು ಬಂದಾಗ ಲವ್ ಬ್ರೇಕಪ್ ಆಗುತ್ತೆ. ಯಾರನೇ ಮನೆ ಅನ್ನೋದು ಜಗಳ, ಕೋರ್ಟು, ಕಿತ್ತಾಟ, ಮುನಿಸ್ಕೊಳ್ಳೋದು ಇವೆಲ್ಲ ಆರನೇ ಮನೆ, ಸಿಟ್ಟು ಮಾಡ್ಕೊಳ್ಳೋದು ಇವೆಲ್ಲ ಆರನೇ ಮನೆಗೆ ಬರುತ್ತೆ. ಈ ಆರನೇ ಮನೆ ಯಾವಾಗ ಐದನೇ ಮನೆ ಜೊತೆಗೆ ಸೇರಿಕೊಳ್ಳುತ್ತೆ ಆವಾಗ ನಿಮಗೆ ಲವ್ ಬ್ರೇಕಪ್ ಆಗುತ್ತೆ, ಖಂಡಿತ ಖಂಡಿತ ಆಗೇ ಆಗುತ್ತೆ. ಈ ಒಂದು ಎರಡು ವರ್ಷದಿಂದ ನಾವು ಚೆನ್ನಾಗಿ ಚೆನ್ನಾಗಿದ್ವಿ, ಸಡನ್ನಾಗಿ ಇವಾಗ ಬ್ರೇಕಪ್ ಆಯಿತು. ಒಂದು ಮೂರ್ನಾಲ್ಕು ತಿಂಗಳಿಂದ ಲವ್ ಆಗಿರುತ್ತೆ, ಜಸ್ಟ್ ಮೂರ್ನಾಲ್ಕು ತಿಂಗಳ ಲವ್ ಆಗಿರುತ್ತೆ, ಸಡನ್ನಾಗಿ ಬ್ರೇಕಪ್ ಆಗುತ್ತೆ, ಬ್ರೇಕಪ್ ಅಂತಾರೆ. ಏನಕ್ಕೆ ಈ ಥರ ಕಾಂಬಿನೇಷನ್ ಆಗುತ್ತೆ ಅಂದರೆ ನೀವು ಆ ಟೈಮಲ್ಲಿ ಆ ದಶಾಭುಕ್ತಿ ಅಂತರ್ಭುಕ್ತಿಲಿ ನಿಮಗೆ ಲವ್ ಸಕ್ಸಸ್ ಆಗೋ ಕಾಂಬಿನೇಷನ್ ಇರುತ್ತೆ. ಫೈವ್ ಲೆವೆನ್ ಕಾಂಬಿನೇಷನ್ ಇರುತ್ತೆ, ಅಂತರ್ಭುಕ್ತಿ ಫೈವ್ ಲೆವೆನ್ ಕಾಂಬಿನೇಷನ್ ಇರುತ್ತೆ. ಅದೇ ನೀವು ಅದ್ರ ನೆಕ್ಸ್ಟು ಎಲ್ಲ ಗ್ರಹಗಳಲ್ಲೂ ನೋಡ್ಕೊಬೇಕು ನೀವು. ಬೇರೆ ಒಂಬತ್ತು ಗ್ರಹಗಳಲ್ಲಿ ಎಲ್ಲರೂ ಫೈವ್ ಸಿಕ್ಸ್ ಕಾಂಬಿನೇಷನ್ ಇತ್ತು ಅಂದಾಗ ನಿಮಗೆ ಲವ್ ಬ್ರೇಕಪ್ ಆಗೇ ಆಗುತ್ತೆ. ಅದಂತೂ ಖಂಡಿತ. ಮೂರು ವರ್ಷ ನಾಲ್ಕು ವರ್ಷ ಲವ್ ಮಾಡಿದವರು ಸಹಿತ ಬ್ರೇಕಪ್ ಆಗಿದ್ದಾವೆ, ಕೆಲವರು ಸತ್ತೋಗಿದ್ದಾರೆ ಇದರಿಂದ. ಈ ಅಷ್ಟು ಇದು ಈ ಫೈವ್ ಸಿಕ್ಸ್ ಕಾಂಬಿನೇಷನ್, ಈ ಸಿಕ್ಸ್ ಕಾಂಬಿನೇಷನ್ ಎಲ್ಲರೂ ಇದೆಯೋ ನೋಡ್ಬೇಕು. ಈ ಒಂಬತ್ತು ಗ್ರಹದಲ್ಲಿ ನೋಡ್ಕೊಂಬಿಡಿ ಸಾಕು, ನೀವು ಆಮೇಲೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಯಾವಾಗ ಬರುತ್ತೆ ಅಂತ ನೀವೇ ಜಡ್ಜ್ ಮಾಡ್ಬೋದು. ನೋಡಿ, ಸೂರ್ಯನಲ್ಲಿರೋ ಫೈವ್ ಸಿಕ್ಸ್ ಕಾಂಬಿನೇಷನ್ ಇದೆಯಾ, ಚಂದ್ರನಲ್ಲಿದೆಯಾ, ಹಾಗೆ ಇವಾಗ ಮೆರ್ಕ್ಯೂರಿಯಲ್ಲಿ ಫೈವ್ ಸಿಕ್ಸ್ ಕಾಂಬಿನೇಷನ್ ಇದೆ. ಈ ಫೈವ್ ಸಿಕ್ಸ್ ಕಾಂಬಿನೇಷನ್ ಬಂದಾಗ ಸಿಕ್ಸ್ ಯಾವಾಗ ಬರುತ್ತೆ ಆವಾಗ ಲವ್ ಬ್ರೇಕಪ್ ಮಾಡಿಬಿಡುತ್ತೆ, ಇಬ್ಬರನ್ನು ಸಪ್ರೇಷನ್ ಮಾಡುತ್ತೆ, ಒಬ್ರಿಗೊಬ್ಬರು ಆಗದಲ್ಲೇ ಇರೋ ಥರ ಮಾಡಿಬಿಡುತ್ತೆ, ಒಂಥರ ಜಗಳ ಇಬ್ಬರ ಮಧ್ಯನೇ ಜಗಳ ಶುರು ಆಗ್ಬಿಡುತ್ತೆ. ಇವೆಲ್ಲ ಫೈವ್ ಸಿಕ್ಸ್ ಕಾಂಬಿನೇಷನ್. ಮತ್ತು ಇದ್ರ ಜೊತೆಗೆ ಈ ಫೈವ್ ಸಿಕ್ಸ್ ಜೊತೆಗೆ ಏನಾದರೂ ಈ ಫೈವ್ ಸಿಕ್ಸ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಬಂದುಬಿಟ್ರೆ ಡೈರೆಕ್ಟ್ ಕೋಟೆ. ಈ ಹನ್ನೆರಡನೇ ಮನೆ ಬಂದು ಜೈಲ್ವಾಸ ಅಂತಾರೆ, ಈ ಎಂಟನೇ ಮನೆ ಬಂದು ಅವಮಾನ, ಅಪವಾದ ಇವೆಲ್ಲ ಎಂಟನೇ ಮನೆ. ಈ ಆರನೇ ಮನೆ ಬಂದು ಜಗಳ, ಇವೆಲ್ಲ ಆರನೇ ಮನೆ ಸೂಚನೆ ಮಾಡುತ್ತೆ. ಈ ಹನ್ನೆರಡನೇ ಮನೆ ಏನಾದ್ರು ಕನೆಕ್ಟ್ ಆಗಿಬಿಟ್ರೆ ಆರನೇ ಮನೆ ಜೊತೆಗೆ ಅವಾಗ ಜೈಲು, ಕೋರ್ಟು. ಆರನೇ ಮನೆ ಫಸ್ಟೇ ಕೋರ್ಟು, ಕೋರ್ಟ್ಗೆ ಹೋಗಿ ನಿಂತ್ಕೊಬೇಕಾಗತ್ತೆ. ಹನ್ನೆರಡನೇ ಮನೆಗೆ ನೆಕ್ಸ್ಟು ಕೇಸಾಗಿ ನೀವು ಜೈಲಿಗೆ ಹಾಕ್ತಾರೆ. ಈ ಥರ ಎಲ್ಲ ನಡೀತವೆ, ಸುಮಾರು ಜನ ನೋಡ್ಬೋದು. ನೀವು ಲವ್ ಮಾಡ್ತಾರೆ, ಸುಮ್ಮನೆ ಕಿತ್ತಾಡ್ಕೊಂಡು ಇಬ್ಬರು ಇವಾಗ ಈ ಫೈವ್ ಸಿಕ್ಸ್ ಬಂದಾಗ ಏನಾದ್ರು ಮ್ಯಾರೇಜ್ ಆದಾಗ ಇಲ್ಲ ಫ್ಯಾಮಿಲಿಯಲ್ಲಿ ಗೊತ್ತಾದರೆ ಇಬ್ಬರು ಫ್ಯಾಮಿಲಿ ಕಿತ್ತಾಡ್ತಾರೆ, ಅವೆಲ್ಲ ಕಾಂಬಿನೇಷನ್ ಆರನೇ ಮನೆಯೇ. ಮೇನ್ ಆರನೇ ಮನೆಯೇ ಕಿತ್ತಾಟಕ್ಕೆಲ್ಲ ಕಾರಣ ಆರನೇ ಮನೆಯೇ. ಆರನೇ ಮನೆ ಅವಾಗ ಬರುತ್ತೆ, ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಗೊತ್ತಾಗುತ್ತೆ, ಗೊತ್ತಾದಾಗ ಇಬ್ಬರು ಕಿತ್ತಾಡ್ತಾರೆ, ಅವಾಗ ಕೋರ್ಟು ಕೇಸ್ ಒಲಿಬೇಕಾಗತ್ತೆ, ಕೋರ್ಟಲ್ಲಿ ಕೇಸ್ ಪೊಲಿಟಿಷನ್ ಕೇಸ್ ಆಗುತ್ತೆ. ಇವೆಲ್ಲ ಬಂದು ಆರನೇ ಮನೆ. ಈ ಆರನೇ ಮನೆ ಬಂದರೆ ಮಾಡ್ತಾ ಸಿಕ್ಕಾಬಿಟ್ಟೆ ಡೇಂಜರು, ಅದನ್ನು ಏನಾದ್ರು ಇಟ್ಟಾಗ್ಬಿಟ್ರೆ ಇನ್ನೂ ಭಾಳ ಕಷ್ಟ, ಸಿಕ್ಕಾಬಿಟ್ಟೆ ಜಗಳ ಆಗ್ಬಿಡ್ತಾರೆ. ಆ ಕಾಂಬಿನೇಷನ್ ಇದು ತೋರಿಸುತ್ತೆ. ಬರೀ ಇದ್ರ ಜೊತೆಗೆ ಫೈವ್ ಸಿಕ್ಸ್ ಜೊತೆಗೆ ಫೈವ್ ಏಯ್ಟ್ ಸೇರ್ಕೊಬೋದು, ಇಲ್ಲ ಫೈವ್ ಏಯ್ಟ್ ಟ್ವೆಲ್ ಸಿಕ್ಸ್ ಕಾಂಬಿನೇಷನ್ ಏನಾದ್ರು ಬರ್ಬೋದು. ಈ ಥರ ಕಾಂಬಿನೇಷನ್ ಬಂದಾಗ ಇಲ್ಲ ಆರನೇ ಮನೆ ಜೊತೆ ಹನ್ನೆರಡನೇ ಮನೆ ಬರ್ಬೋದು. ಇವೆಲ್ಲ ಏನು ಮಾಡುತ್ತೆ, ಸಪ್ರೇಷನ್ ಮಾಡುತ್ತೆ, ಹುಡುಗ ಹುಡುಗಿ ಇಬ್ಬರನ್ನು ಸಪ್ರೇಷನ್ ಮಾಡುತ್ತೆ. ಲವ್ ಬ್ರೇಕಪ್ಪಿಗೆ ಮೇನ್ ಕಾರಣವೇ ಈ ಫೈವ್ ಸಿಕ್ಸ್ ಕಾಂಬಿನೇಷನ್. ಈ ಸಿಕ್ಸ್ ಅನ್ನೋದು ಇಟ್ಟಾದರೆ ಮಾಡ್ತಾ ಇನ್ನೂ ಭಾರಿ ಕಷ್ಟ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಫಿಸಿಕಲ್ ಲವ್ ರಿಲೇಷನ್ಶಿಪ್ ಇರ್ತಾರೆ ಕೆಲವರು, ಅವ್ರ ಕಾಂಬಿನೇಷನ್ ಏನಪ್ಪ ಅಂದರೆ ಈ ಫೈವ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್, ಫೈವ್ ಏಯ್ಟ್ ಕಾಂಬಿನೇಷನ್, ಫೈವ್ ಟ್ವೆಲ್ ಕಾಂಬಿನೇಷನ್ ಬಂದು ಫಿಸಿಕಲ್ ಲವ್ ತೋರಿಸುತ್ತೆ. ಈ ಫೈವ್ ಏಯ್ಟು ಫೈವ್ ಟ್ವೆಲ್ ಬಂದು ಫಿಸಿಕಲ್ ಲವ್, ಪ್ಯೂರ್ ಲವ್ ಏನಿರಲ್ಲ, ಬರೀ ಫಿಸಿಕಲ್ ಲವ್ ಅಷ್ಟೇ. ಅದಕ್ಕೋಸ್ಕರ ಮಾಡ್ತಾ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಅದು ಈ ಫೈವ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ತೋರಿಸುತ್ತೆ. ಈ ಫೈವ್ ಏಯ್ಟ್ ಕಾಂಬಿನೇಷನ್ ಅವ್ರ ಜಾತಕ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಫೈವ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಇದೆ, ಇದಕ್ಕೋಸ್ಕರನೇ ಲವ್ ಮಾಡ್ತಾ ಇದ್ದಾರೆ ಅಂತ ನೀವು ಡೆಫಿನೆಟ್ಟಾಗಿ ಥಿಂಕ್ ಮಾಡ್ಬೋದು. ಈ ಎಂಟನೇ ಮನೆ ಅನ್ನೋದು ಸೆಕ್ಸ್ ಅನ್ನೋದು ಬರುತ್ತೆ, ಈ ಹನ್ನೆರಡನೇ ಮನೆ ಅನ್ನೋದು ಬೆಡ್ ಕಂಫರ್ಟ್ ಅಂತ ಬರುತ್ತೆ. ಹಾಗಾಗಿ ಈ ಫೈವ್ ಅನ್ನೋದು ರೊಮ್ಯಾನ್ಸ್, ಅಟ್ರ್ಯಾಕ್ಷನ್, ಇವೆಲ್ಲ ಐದನೇ ಮನೆ, ಐದನೇ ಮನೆ ಕಾರಕತ್ವ. ಈಗ ಸೇರಿಕೊಂಡಾಗ ಈ ಫೈವ್ ಏಯ್ಟು ಫೈವ್ ಟ್ವೆಲ್ ಫೈವ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಸೇರಿಕೊಂಡಾಗ ಈ ಥರ ನಡೆಯುತ್ತೆ. ಈ ಫೈವ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಬಂದು ಇಲ್ಲಿಗೆ ಲವ್ ಸಹಿತ ಆಗುತ್ತೆ, ಮತ್ತು ಅಂತರ್ ಕ್ಯಾಸ್ಟ್
ಅಂತರ್ಜಾತಿ ವಿವಾಹ ಅಂತಾರೆ, ಇಲ್ಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅಂತಾರೆ. ಅವೆಲ್ಲ ಏನು ಫೈವ್ ಏಟ್ ಟ್ವೆಲ್ ಬಂದಾಗ ಇಂಟರ್ಕ್ಯಾಸ್ಟ್ ಮ್ಯಾರೇಜು ಸಹಿತ ಆಗ್ತಾರೆ ಕೆಲವರು. ಅದು ಕಾಂಬಿನೇಷನ್ ಏನಪ್ಪ, 5/12 ಕಾಂಬಿನೇಷನ್ನು. ಈ 5/8 ಕಾಂಬಿನೇಷನ್ ಬಂದಾಗ ತಂದೆ ತಾಯಿ ಮಾನ ಮರ್ಯಾದೆಯೂ ಹೋಗುತ್ತೆ. ಈ 5/12 ಕಾಂಬಿನೇಷನ್ ಬಂದಾಗ ತಂದೆ ತಾಯಿ ಮಾನ ಮರ್ಯಾದೆಯೂ ಹೋಗುತ್ತೆ. ಇಲ್ಲಿ ಏನಪ್ಪ, 8ನೇ ಮನೆ ಅಂದರೆ ಮಾನ ಮರ್ಯಾದೆ ತೆಗೆಯೋದು. ಇದು 8ನೇ ಮನೆ ಕೆಲಸ. ಆ ಭಾವದ ಕಾರಕತ್ವನೇ ಹಂಗಿದೆ. ಈ 12ನೇ ಮನೆ ಅನ್ನೋದನ್ನು ಲಾಸ್ ಆಫ್ ಪಾರ್ಟ್ನರ್ ಆಗ್ಬೋದು, ಇಲ್ಲ ದೂರ ದೂರ ಆಗೋದು, ಈ ಥರ ಕಾಂಬಿನೇಷನ್ 12ನೇ ಮನೆ ತೋರಿಸುತ್ತೆ. ಇದು ಲವ್ ಅಫೇರ್ಸ್ ಕಾಂಬಿನೇಷನ್ ಹೇಳಾಗಿದೆ. ನೆಕ್ಸ್ಟು ಲಿವಿಂಗ್ ರಿಲೇಷನ್ಶಿಪ್ ಕಾಂಬಿನೇಷನ್ ಬಂದು ಈ 5 ಜೊತೆಗೆ 8ನೇ ಮನೆ ಮತ್ತು 10ನೇ ಮನೆ ಸೇರಿಕೊಂಡ ಲಿವಿಂಗ್ ರಿಲೇಷನ್ಶಿಪ್ ಕಾಂಬಿನೇಷನ್ ಇದು. ಮತ್ತು ಈ ಓಪನ್ ಲವ್ ಇರುತ್ತೆ, ಕೆಲವರು ಎಲ್ಲ ಕಡೆ ತಿರುಗಾಡ್ತಾರೆ, ಆರಾಮಾಗಿ ತಿರುಗಾಡ್ತಾರೆ, ಜೊತೆಗೆ ತಿರುಗಾಡ್ತಾರೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಕಾಂಬಿನೇಷನ್ ಏನಪ್ಪ ಇರುತ್ತಂದರೆ ಈ 5ನೇ ಮನೆ ಜೊತೆಗೆ 11ನೇ ಮನೆ ಇದ್ದು ಆ ಕಾಂಬಿನೇಷನ್ ಬಂದು ಮಾರ್ಸಲ್ಲಿ ಇರಬೇಕು. ಈ ಕುಜನಲ್ಲಿ ಯಾವಾಗ ಈ 5/11 ಕಾಂಬಿನೇಷನ್ ಬರುತ್ತೋ ಅವ್ರು ಯಾರಿಗೂ ಎದುರಲ್ಲ. ಕುಜ ಬಂದು ಫೈರ್ ಕಾರಕತ್ವ, ಹಂಗಾಗಿ ಅವನು ಯಾರಿಗೂ ಎದುರಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಕುಜನಲ್ಲಿ ಏನಾದರೂ 5/11 ಇತ್ತು ಅಂದರೆ ಅವರು ಯಾವಲ್ಲಿ ಆರಾಮಾಗಿ ಅಲ್ಲಿ ತಿರುಗಾಡ್ಕೊಂಡು ಬೈಕಲ್ಲಿ ಪಾರ್ಕಲ್ಲಿ ತಿರುಗಾಡ್ಕೊಂಡಿರ್ತಾರೆ, ಯಾರ ಅಪ್ಪ ಅಮ್ಮ ಬಗ್ಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಆ ಕಾಂಬಿನೇಷನ್ 5/11 ಕುಜನಲ್ಲಿ ಮಾತ್ರ ಬಂದಾಗ ಮಾತ್ರ ಆ ಥರ ಧೈರ್ಯ ಅವರಲ್ಲಿರುತ್ತೆ. ಮತ್ತು ಅಗ್ರೆಸಿವ್ ಬಿಹೇವಿಯರ್ ಇರುತ್ತೆ ಕೆಲವರಿಗೆ. ಕೆಲವರು ಸಿಕ್ಕಾಬಿಟ್ಟೆ ಕೋಪ ಮಾಡ್ಕೊತಾರೆ, ಹುಡುಗಿ ಮೇಲೆ ಹೊಡಿತಾರೆ, ಬಡಿತಾರೆ. ಇವೆಲ್ಲ ಹೇಗೆ ಕಾಂಬಿನೇಷನ್ ಅಪ್ಪ ಅಂದರೆ 5/7, 8/12 ಕಾಂಬಿನೇಷನ್ ಬಂದರೆ ಅಗ್ರೆಸಿವ್ ಲವ್ ಇದು, ಸಿಕ್ಕಾಬಿಟ್ಟೆ ಅಗ್ರೆಸಿವ್ ಲವ್ ಇದು. ಅವ್ರಿಗಂತೂ ಕೆಲವ್ರು ನೋಡ್ಬೋದು ಮುಖಕ್ಕೆ ಆ್ಯಸಿಡ್ ಹಾಕೋರು, ಇಲ್ಲ ಚಾಕು ತಂದು ಚುಚ್ಚೋದು, ಇಲ್ಲ ರೋಡಲ್ಲೇ ದನ ಹೊಡೆದಂಗೆ ಹೊಡೆಯೋದು, ನನಗೆ ಬಿಟ್ಟೋದೆ ಅಂತ ಹೊಡೆಯೋದು, ಇಲ್ಲ ಏನೋ ಒಂದು ಕಾರಣಕ್ಕೆ ಹೊಡೆಯೋದು. ಇವೆಲ್ಲ ಕಾಂಬಿನೇಷನ್ ಬಂದು ಈ 5/8 ಸಿಕ್ಕಾಬಿಟ್ಟೆ ರೌಡಿ ರೌಡಿ ಥರ ಆಡ್ತಿರ್ತಾರೆ. ಆ ಕಾಂಬಿನೇಷನ್ ಬಂದು ಈ 5/7, 8/12 ಕಾಂಬಿನೇಷನ್ ಬಂದರೆ ಈ ಥರ ಆಗುತ್ತೆ. ಈ ಕಾಂಬಿನೇಷನ್ ಯಾರಲ್ಲಿ ಇದೆಯೋ ಆ ಟೈಮ್ ಬಂದಾಗ ಅದು ನಡೆಸೇ ನಡೆಸುತ್ತೆ, ಬಿಡೋದಿಲ್ಲ. ಇದು ಸಹಿತ ಕೋರ್ಟು ಕೇಸ್ ಎಲ್ಲ ಅಳಿಸ್ಬಿಡುತ್ತೆ, ಅಷ್ಟು ಡೇಂಜರ್ ಇದು. 5 ಜೊತೆಗೆ 7, 8, 12 ಕಾಂಬಿನೇಷನ್ ಸೇರಿಕೊಂಡಾಗ ಇದರಲ್ಲಿ ಗುಡ್ ಕಾಂಬಿನೇಷನ್ ಸೇರಿಕೊಂಡ್ರೆ ಗುಡ್ಡನ್ನು ಕರ್ಕೊಂಡೋಗುತ್ತೆ, ಬ್ಯಾಡ್ ಕಾಂಬಿನೇಷನ್ ಸೇರಿದಾಗ ಬ್ಯಾಡಾಗಿ ಕರ್ಕೊಂಡೋಗುತ್ತೆ. ಅದನ್ನು ನೀವು ತಿಳ್ಕೊಬೇಕಷ್ಟೆ. ಒಂದೊಂದು ಮನೆಯದು ಅರ್ಥಗಳನ್ನು ತಿಳ್ಕೊಬೇಕು, ಒಂದೇ ಮನೆ ಅಂದ್ರೇನು, ಎರಡನೇ ಮನೆ ಅಂದ್ರೇನು ಅಂತ ತಿಳ್ಕೊಬೇಕು. ಅದರಲ್ಲೂ ನಾನು ಇವಾಗ ಗುಡ್ ಆ್ಯಂಡ್ ಬ್ಯಾಡ್ ಕಾಂಬಿನೇಷನ್ನು ಸಹಿತ ತೋರಿಸ್ತೀನಿ. ಈ 5/11 ಜಸ್ಟ್ ಲವ್, ನಾನು ಹೇಳಿದೆ ಜಸ್ಟ್ ಲವ್ ಲವ್ ಆಗುತ್ತೆ. 5/11 ಇದು ಗುಡ್ ಕಾಂಬಿನೇಷನ್. 2/5, 7/11 ಕಾಂಬಿನೇಷನ್ ಬಂದು ಮ್ಯಾರೇಜ್ ಕಾಂಬಿನೇಷನ್ ಅಂತಲೂ ಹೇಳಿದ್ದೀನಿ, ಇದು ಗುಡ್ ಕಾಂಬಿನೇಷನ್, ಇದೆಲ್ಲ ಗುಡ್ ಕಾಂಬಿನೇಷನ್. ಇದ್ರ ಜೊತೆಗೆ ಬ್ಯಾಡ್ ಕಾಂಬಿನೇಷನ್ ಬಂದು ಈ 1ನೇ ಮನೆ, 6ನೇ ಮನೆ, 4ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ಸ್ವಲ್ಪ ಬ್ಯಾಡ್ ಕಾಂಬಿನೇಷನ್ನೇ. ಮತ್ತು ಇಡನ್ ಲವ್ ಬಗ್ಗೆ ಒಂದು ಹೇಳಿಲ್ಲ ನಾನು, ಇದೆಲ್ಲ ಬ್ಯಾಡ್ ಕಾಂಬಿನೇಷನ್, ಇದು ಬ್ಯಾಡ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಏನಾದರೂ ಇದ್ರ ಜೊತೆಗೆ ಸೇರಿಕೊಂಡಾಗ ಖಂಡಿತ ಅದು ಲವ್ ಬ್ರೇಕಪ್ ಆಗೋದಂತು ಖಂಡಿತ ಬ್ರೇಕಪ್ ಆಗುತ್ತೆ. ಕೆಲವರು ಲವ್ ಬ್ರೇಕಪ್ ಆಗಿ ಬರೀ ಸ್ಟೇಟಸ್ಗಳು ಹಾಕ್ತಿರ್ತಾರೆ ವಾಟ್ಸಪ್ಪಲ್ಲೆಲ್ಲ, ಅವರಿಗೋಸ್ಕರಲ್ಲ ಇದನ್ನು ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಮತ್ತು ಹಿಡನ್ ಲವ್ ಇರುತ್ತೆ. ಈ 4ನೇ ಮನೆ ಜೊತೆಗೆ ಈ 5ನೇ ಮನೆಯೂ ಇದ್ದಾಗ ಈ 4ನೇ ಮನೆ ಏನು ಮಾಡುತ್ತೆ, ಹಿಡನ್ ಮಾಡುತ್ತೆ, ಅದನ್ನು ಬಚ್ಚಿಡುತ್ತೆ. ಅದು ಬೇಡ, ಮನೆಗೆ ಗೊತ್ತಾಗಬಾರ್ದು ಅನ್ನೋದು ಈ 5ನೇ ಮನೆ ಜೊತೆಗೆ ಈ 5ನೇ ಮನೆ ಜೊತೆಗೆ 4ನೇ ಮನೆ ಇದ್ದಾಗ ಆ ಲವ್ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಈ ಹಿಡನ್ ಲವ್. ಇದ್ರ ಜೊತೆ 12ನೇ ಮನೆ ಇದ್ದರೂ ಆಗುತ್ತೆ, 12ನೇ ಮನೆ ಜೊತೆಗೂ ಇದ್ದರೂ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ ಹಿಡನ್ ಲವ್. ಕೆಲವರು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿರ್ತಾರೆ, ಮನೆಯಲ್ಲಿ ಒಂದು ಇಲ್ಲ ಇನ್ನೊಬ್ಬರು ಇಬ್ಬಿಬ್ಬರನ್ನು ಮೇಂಟೈನ್ ಮಾಡ್ತಿರ್ತಾರೆ. ಆ ಕಾಂಬಿನೇಷನ್ ಹೆಂಗಪ್ಪ ಅದನ್ನು ತೋರಿಸ್ತೀನಿ. ಇಬ್ಬಿಬ್ಬರು ಮೇಂಟೈನ್ ಮಾಡೋದು ಸಹಿತ ಈ 5/11 ಕಾಂಬಿನೇಷನ್ ಇತ್ತು ಅಂದರೆ ಮುಗೀತು. ಅವ್ರು ಇಬ್ಬಿಬ್ಬರು ಮೂರು ಜನನ ಮೇಂಟೈನ್ ಮಾಡ್ತಿದ್ದಾರೆ, ಗೊತ್ತಾಗಲ್ಲ ಅವರು. ಅವ್ರು ಎಲ್ಲಾದರೂ ಲವ್ ಸಕ್ಸಸ್ ಆಗ್ತಿರ್ತಾರೆ, ಅವ್ರನ್ನ ಯಾರು ನೋಡೋರು ಇಷ್ಟ ಆಗ್ತಿರ್ತಾರೆ ಅವ್ರಿಗೆ, ಅವ್ರನ್ನ ಯಾರು ನೋಡಿದ್ರೆ ಸಾಕು ಅವ್ರು ಸಿಕ್ಕಾಪಟ್ಟೆ ಇಷ್ಟಪಟ್ಬಿಡ್ತಾರೆ. ಅಷ್ಟು ಈ 5 ಅನ್ನೋದೇ ಅಟ್ರ್ಯಾಕ್ಷನ್. ಈ ಅಟ್ರ್ಯಾಕ್ಷನ್ ಜೊತೆಗೆ 11 ಇತ್ತು ಅಂದರೆ ಎಲ್ಲ ಸಕ್ಸಸ್ಸು.
ಕೆಲವರು ಹುಡುಗರು ಇಬ್ಬರು ಮೂರು ಜನ ಹುಡುಗಿಯರನ್ನು ಮೇಂಟೈನ್ ಮಾಡ್ತಿರ್ತಾರೆ, ಇಲ್ಲ ಚಾಟ್ ಮಾಡ್ತಿರ್ತಾರೆ. ಇವೆಲ್ಲ ಏನಪ್ಪ 5-11 ಕಾಂಬಿನೇಷನ್ ಇರುತ್ತೆ. ಎಲ್ಲ ದಶ ಅಂತರ್ಭುಕ್ತಿ ಈ ಗ್ರಹಗಳ 9 ಗ್ರಹಗಳಲ್ಲೂ ಈ 5-11 ಕಾಂಬಿನೇಷನ್ ಇದ್ದಾಗ, ಇಲ್ಲ ಮಿನಿಮಮ್ ಇಲ್ಲಾಂದ್ರೆ ಒಂದು 5 ಗ್ರಹಗಳಲ್ಲೂ ಇದ್ದಾಗ ಈ ಕಾಂಬಿನೇಷನ್ ಇದ್ದಾಗ ಅದು ಖಂಡಿತ ನಡೆದೇ ನಡೆಯುತ್ತೆ. ಕೆಲವು ಹುಡುಗಿಯರಲ್ಲೂ ಇದೇ ಥರ ಕಾಂಬಿನೇಷನ್ ಇರುತ್ತೆ. ಕೆಲವರು ಹೇಳ್ಬೋದು, ಓ ಹುಡುಗಿ ಒಂದೊಂದು ಹುಡುಗಿ ಇಬ್ಬಿಬ್ಬರು ಮೂರು ಜನನ ಚಾಟ್ ಮಾಡ್ತಿರ್ತಾಳೆ ಅಂತ. ಆ ಕಾಂಬಿನೇಷನ್ ಏನಪ್ಪ ಅಂದರೆ ಈ 5 ಜೊತೆ 11 ಇರುತ್ತೆ. ಈ 5-11 ಜೊತೆ ಬ್ಯಾಡ್ ಕಾಂಬಿನೇಷನ್ ಏನೂ ಇರೋಲ್ಲ ಜಾಸ್ತಿ. ಅವಾಗ ಈ ಥರ ಎಲ್ಲ ನಡೆಯುತ್ತೆ. ಅವಾಗ ಒಬ್ಬ ಇನ್ನು ಇವಾಗ ಒಬ್ಬರು ಬಿಡ್ತಿದ್ದಂಗೆ ನೆಕ್ಸ್ಟ್ ಇನ್ನೊಬ್ಬರು, ಇವಾಗ ಇನ್ನೊಬ್ಬರು ಬ್ರೇಕಪ್ ಆಗಿದ್ದಾಗ ಇಲ್ಲ ಇನ್ನೊಬ್ಬರು, ಈ ಥರ ಹೋಗಿ ಜಾಗದಲ್ಲೆಲ್ಲ ಯಾರಿಗಾರು ಒಬ್ಬರು ಇಷ್ಟಪಡ್ತಾನೆ ಇರ್ತಾರೆ ಅವರು. 5-11 ಕಾಂಬಿನೇಷನ್ ಹಂಗೆ, ಅದು ಅದ್ರ ಕಥೆನೇ ಹಂಗೆ. ಯಾರಿಗಾದರೂ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಖಂಡಿತ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ಫೋನ್ ನಂಬರಿಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ, ವಾಟ್ಸಪ್ ನಂಬರ್ ಅದು ಮೆಸೇಜ್ ಮಾಡಿ, ಏನಾದ್ರು ಕೇಳಬೇಕು ಅನ್ನೋದಿದ್ರೆ ಕೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಒತ್ತಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾವು ಕನ್ಸಲ್ಟೇಷನಲ್ಲಿ ಈ ಎಜುಕೇಷನ್ ಬಗ್ಗೆ, ಎಜುಕೇಷನ್ ಯಾವ ಥರ ಆಗುತ್ತೆ, ಯಾವ ಥರ ಯಾವಾಗ ಸಕ್ಸಸ್, ಯಾವ ಕೆಲವೊಂದು ಟೈಮಲ್ಲಿ ಕೆಲವೊಂದು ವರ್ಷ ನೀವು ಜಾಸ್ತಿ ಮಾರ್ಕ್ಸ್ ತೆಗಿತೀರ, ಕೆಲವೊಂದು ವರ್ಷ ಜಾಸ್ತಿ ಮಾರ್ಕ್ಸ್ ಕಡಿಮೆ ತೆಗಿತೀರ, ಏನಕ್ಕೆ ಹಂಗಾಗುತ್ತೆ, ಆ ಕಾಂಬಿನೇಷನ್ ಅವಾಗ ಏನು ಚೇಂಜ್ ಆಗುತ್ತೆ ಅಲ್ಲಿ ಅನ್ನೋದನ್ನು ನಮಗೆ ಹೇಳ್ಕೊಡ್ತಿ ತೋರಿಸ್ತೀವಿ. ನಿಮ್ಮ ಜಾತಕ ನೀವು ಕೊಟ್ಟಾಗ ನೀವು ನಮ್ಮ ಜಾತಕ ನೋಡಿ ನಾವು ಹೇಳ್ತೀವಿ, ನಿಮ್ಮ ಜಾಬ್ ಬಗ್ಗೆ ಆಗಿರ್ಬೋದು, ಈ ಜಾಬಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಬಾಸ್ ಹತ್ರ, ಏನಕ್ಕೆ ಹಂಗಾಗುತ್ತೆ, ಆ ಕಾಂಬಿನೇಷನ್ ಏನು ಅದನ್ನು ಸಹಿತ ತೋರಿಸ್ತೀವಿ. ಮತ್ತು ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಏನಕ್ಕೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತಾ ಲಾಭ ಆಗುತ್ತೆ ಫಸ್ಟ್ ತಿಳ್ಕೊಂಡು ಬಿಸ್ನೆಸ್ಸಿಗೆ ಕೈ ಹಾಕಿ, ಬಿಸ್ನೆಸ್ ಮಾಡ್ತಾ ಸಿಕ್ಕಾಬಟ್ಟೆ ಡೇಂಜರು, ಅದನ್ನು ನಾವು ಹೇಳ್ತೀವಿ ಯಾವ ಥರ ಮಾಡಬೇಕು. ಇಲ್ಲ ನಿನ್ನ ಕಾಂಬಿನೇಷನ್ ಇದೆಯಾ ಇಲ್ಲ ಎಸ್ ಆರ್ ನೋ, ನಾವು ಆ ಕಾನ್ಸೆಪ್ಟಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಮತ್ತು ಫೈನಾನ್ಸ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬಾರ್ದು, ಮ್ಯಾರೇಜ್ ಲೈಫ್ ಹೇಗಿದೆ ಅವ್ರದು ಅಂತಲೂ ಹೇಳ್ಬೋದು. ಮತ್ತು ಮ್ಯಾರೇಜ್ ಮೇಕಿಂಗ್, ಹುಡುಗ ಹುಡುಗಿನ ಯಾವ ಥರ ಹೊಂದಾಣಿಕೆ ಮಾಡಿದ್ರೆ ಮಾಡ್ತಾ ಅವ್ರ ಮುಂದೆ ಜೀವನ ಚೆನ್ನಾಗಿರ್ತಾರೆ, ಈ ಗಣಗಳೆಲ್ಲ ನೋಡ್ತಾರೆ, ಈ ಗಣಗಳೆಲ್ಲ ನೋಡಿ ಮದುವೆ ಮಾಡ್ತಾರೆ. 35-36 ನೋಡ್ತಾರೆ, 35-36 30 ಇರ್ತವೆ, 26 ಇರುತ್ತೆ, 18 ಮೇಲೆ ಎಷ್ಟೇ ಬಂದರೂ ಅವ್ರು ಓಕೆ ಅಂತ ಹೇಳ್ತಾರೆ. ಆ ಥರ ನೋಡಿದವ್ರು ಎಷ್ಟೋ ಜನ ಪಾಪ ಡೈವರ್ಸ್ ಆಗಿದೆ, ಕಿತ್ತಾಟ ಆಗಿದೆ, ಇಬ್ಬರು ಗಂಡ ಹೆಂಡತಿಗೆ ಆಗೋದೇ ಇಲ್ಲ, ಆ ಥರ ಎಲ್ಲ ಒದ್ದಾಡ್ತಿರ್ತಾರೆ ಸುಮಾರು ಜನ. ಏನಕ್ಕೆ ಹಿಂಗೆಲ್ಲ ಆಗುತ್ತೆ, ಕರೆಕ್ಟಾಗಿ ಮ್ಯಾರೇಜ್ ಮೇಕಿಂಗ್ ಮಾಡಬೇಕು, ಇಬ್ಬರೂ ಇಬ್ಬರು ಜಾತಕಗಳನ್ನ ಅನಲೈಸ್ ಮಾಡಬೇಕು, ಇವ್ರು ಇವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾರೋ ಅಂತ. ಇದು ಮೇನ್ ಇರೋದು ಮ್ಯಾರೇಜಲ್ಲಿ. ಮತ್ತು ಲವ್ ಮ್ಯಾರೇಜ್ ಅಷ್ಟೇ, ಮತ್ತು ಚೈಲ್ಡ್ ಬರ್ತ್, ಲವ್ ಮ್ಯಾರೇಜ್ ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದೀನಿ ಇವಾಗ ಇಷ್ಟಗೊಂಡ. ಮತ್ತು ಪ್ರಾಪರ್ಟಿ ಬಗ್ಗೆ, ಮತ್ತು ವೆಹಿಕಲ್ ಯಾವಾಗ ತೊಗೊಬೋದು, ನಾನು ಏನೇನು ತೊಗೊಬೇಕು, ಕಾರ್ ತೊಗೊಬೇಕಂತ ಇದ್ದೀನಿ ಇಲ್ಲ ಬೈಕ್ ತೊಗೊಬೇಕಂತ ಇದ್ದೀನಿ, ಯಾವಾಗ ಆಗುತ್ತೆ ಅಂತ ಬೇಕಾಗಿ ತಿಳ್ಕೊಬೋದು. ಮತ್ತು ಟ್ರಾವೆಲ್ ನಾನು ಅಬ್ರಾಡಿಗೆ ಹೋಗ್ಬೇಕಂತ ಇದ್ದೀನಿ ಇಲ್ಲ ಬೇರೆ ಊರಿಗೆ ಹೋಗ್ಬೇಕಂತ ಇದ್ದೀನಿ, ಯಾವಾಗ ಆಗುತ್ತೆ ಮತ್ತು ನಾನು ಕೇಳ್ಬೋದು. ಮತ್ತು ಹೆಲ್ತ್ ಬಗ್ಗೆ, ನನಗೆ ಹೆಲ್ತ್ ಯಾಕೆ ಸರಿ ಹೋಗ್ತಿಲ್ಲ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಇವನ್ನೆಲ್ಲದೂ ನಾನು ನಿಮಗೆ ಲಿಟಿಗೇಷನ್ ಬಗ್ಗೆ, ನೆಕ್ಸ್ಟ್ ಲಿಟಿಗೇಷನ್ ಬಗ್ಗೆ ಇರುತ್ತೆ, ಕ್ವಾರ್ಟಲ್ ಕೇಸ್ ನಡೀತಿರುತ್ತದೆ ಅದು ಆಗುತ್ತೋ ಇಲ್ಲ, ಮತ್ತು ವ್ಯಾಜ್ಯಗಳು ಇರ್ತವೆ ಅವೆಲ್ಲ ಸಕ್ಸಸ್ ಆಗುತ್ತೋ ಇಲ್ಲೋ, ಇವನ್ನೆಲ್ಲ ನಾವು ಸಹಿತ ಖಂಡಿತ ಅವ್ರು 100% ಅಕ್ಯುರೇಟಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾರಿಗಾರು ಕೇಳಬೇಕಂತ ಇದ್ದರೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಸಣ್ಣ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ನೋಡ್ತಿರೋ KP Astrology ಚಾನಲ್ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು.